ಮಂಗಳೂರಿನ ಜಪ್ಪಿನಮೊಗರು ಪ್ರದೇಶದಲ್ಲಿ ಕೆಟ್ಟು ಹೋಗಿರುವ ಮುಖ್ಯ ರಸ್ತೆಯನ್ನು ಕೂಡಲೇ ಸರಿಪಡಿಸಲು ಒತ್ತಾಯಿಸಿ ಹಾಗೂ ಮಹಾನಗರ ಪಾಲಿಕೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯನ್ನು ಖಂಡಿಸಿ ಸಿಪಿಐಎಂ ಹಾಗೂ ಡಿವೈಎಫ್ಐ ನೇತೃತ್ವದಲ್ಲಿ ರಸ್ತೆಯಲ್ಲಿ ಗಿಡಗಳನ್ನು ನೆಡುವ ಮೂಲಕ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಕೆಟ್ಟು ಹೋಗಿರುವ ರಸ್ತೆ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪಾಲಿಕೆ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದ ರಸ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಲಾಯಿತು. ಈ ಅವಧಿಯಲ್ಲಿ ಮೂರು ಬಾರಿ ಕಾಂಗ್ರೆಸ್ ಗೆದ್ದಿದೆ, ಈ ಪ್ರಸ್ತುತ ವರ್ಷದಲ್ಲಿ ಬಿಜೆಪಿ ಗೆದ್ದಿದೆ. ಈ ನಾಲ್ಕು ಅವಧಿಯಲ್ಲೂ ಕೂಡ ಈ ರಸ್ತೆಗಾಗಿ ಕಾಯಕಲ್ಪವನ್ನು ಕೊಡಲಿಕ್ಕೆ ಯಾವುದೇ ರೀತಿಯಲ್ಲಿ ಇವರು ಮುಂದೆ ಬಂದಿಲ್ಲ. ಮಾತೆತ್ತಿದರೆ ಕೋಟಿ ಕೋಟಿಯ ಹಣವನ್ನು ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಅರ್ಧ ಕಾಂಕ್ರೀಟ್ ಮಾಡಿ ನಿಲ್ಲಿಸ್ತಾರೆ. ಈ ರಸ್ತೆಯಲ್ಲಿ ನಡೆದಾಡಲಿಕ್ಕೂ ಸಾಧ್ಯ ಇಲ್ಲ, ವಾಹನ ಸಂಚಾರಕ್ಕೂ ಕೂಡ ಸಾಧ್ಯ ಇಲ್ಲ. ಇವತ್ತು ಕಟೌಟ್ಗಳನ್ನು ಹಾಕಿರುವಂಥದ್ದು ಕಾಣ್ತಾ ಇದ್ದೇವೆ. ಇಂಥ ಸಂದರ್ಭದಲ್ಲಿ ಜನರಿಗೆ ಇವತ್ತು ಈ ಪ್ರಮುಖ ರಸ್ತೆ ಇವತ್ತು ಇದಕ್ಕೆ ಸರಿಯಾದಂಥ ವ್ಯವಸ್ಥೆ ಆಗಬೇಕು. ಜಪ್ಪಿನಮೊಗರುವಿನಿಂದ ಪಡೀಲನ್ನು ಸಂಪರ್ಕಿಸುವಂಥ ಈ ರಸ್ತೆ ನಡು ನಡುವೆ ಕಾಂಕ್ರೀಟೀಕರಣ ಮಾಡಲಾಗಿದೆ. ಆದರೆ ಕೆಲವೆಡೆಗಳಲ್ಲಿ ಕಾಂಕ್ರೀಟೀಕರಣ ಮಾಡದೇ ಇರುವುದರಿಂದ ಈಗ ಆ ಜಾಗಗಳಲ್ಲಿ ಜನ ಈಗ ಸಂಚಾರಕ್ಕೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದೀಗಾಗಲೇ ನಾವು ನೋಡಿರುವ ಹಾಗೆ ದೃಶ್ಯದಲ್ಲಿ ಹಲವಾರು ಕಡೆಗಳಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿಗಳಿಂದಾಗಿ ಜನರು ನಡೆದಾಡಲು ಕೂಡ ಅಸಾಧ್ಯಕರವಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಂಕ್ರೀಟೀಕರಣ ಮಲ್ಪುನಂಚಿನ ಸಂದರ್ಭಡ್ಲ ಇನಿ ತುಯರ ಪೋಂಡಂದಾಂಡ ಕೈತಲ್ದ ಎತ್ತರ ತಗ್ಗು ಪ್ರದೇಶಲ್ಲ ತೂವಂದೆ ತೋಡುಲ್ಲ ತೂವಂದೆ ಇನಿ ನೀರಿಡು ಮುಳುಗಡೆ ಆಪ್ನಂಚಿನ ಪರಿಸ್ಥಿತಿ ಈ ಮಂಗಳೂರು ಮಹಾನಗರ ವ್ಯಾಪ್ತಿದ ಉರೈಡ್ ಆಗೋದುಂಡು. ಮುರಣಿ ಮುರಣಿ ಒಂಜೇ ಪೂರ್ನಂಚಿನ ಬರ್ಸಡ್ ನಮ್ಮ ಜ್ಯೋತಿದ ತುಯ್ಯ ಬೇತ ಬೇತ ಬಾಗಡ ತುಯ್ಯ ಆತ್ ಮಾತ್ರ ಮುಲ್ಪದ ರೈಲ್ವೆ ಕೆಳ ಸೇತುವೆದ ಬ್ರಿಡ್ಜ್ಲ ನಮ್ಮ ತೂವಂದುಲ್ಲ ಒಂಜಿ ಬಸ ಪೂಣಂದಾಂಡ ಇಡೀ ನೀರು ಜಿಂಜಿನಂಚಿನ ಪರಿಸ್ಥಿತಿ ಮೀ ನಿರ್ಮಾಣ ಆತನು. ಪ್ರತಿಭಟನೆಯ ನೇತೃತ್ವವನ್ನು ಸಿಪಿಎಂ ಮುಖಂಡ ಸುನೀಲ್ ಕುಮಾರ್ ಬಜಾಲ್, ಸಂತೋಷ್ ಬಜಾಲ್, ಸುರೇಶ್ ಬಜಾಲ್ ಮತ್ತು ಇನ್ನಿತರ ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.